ಸರ್ಕಾರಿ ಪ್ರೌಢಶಾಲೆ ಹಾರೂರು, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ. ಇಲ್ಲಿ ನಮ್ಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಒಂದು ಚಟುವಟಿಕೆ ಆಧಾರಿತವಾಗಿ ಒಂದು ಪರಿಕಲ್ಪನೆಯನ್ನು ಕಲಿಸಲಿಕ್ಕೆ ಹೊರಟಿದ್ದೀನಿ. ಈ ಚಟುವಟಿಕೆಯಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಒಂದು ಟೇಬಲ್ ಮೇಲೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ತಂದಿಟ್ಟಿದ್ದೀವಿ. ಹೆಂಗಿದ್ರು ಪಂಚಮಿತ್ತು, ಮನೆಯಾಗ ಉಂಡಿದ್ದು, ಶೇಂಗಾ, ಖಾರದ ಚುರುಮುರಿ ಇವನ್ನೆಲ್ಲವನ್ನು ತಂದ ಟೇಬಲ್ ಮೇಲೆ ಇಟ್ಟಿದ್ದೀವಿ. ಇಲ್ಲಿ 4 ಜನ ವಿದ್ಯಾರ್ಥಿಗಳ ತಂಡವನ್ನು ಮಾಡಿದ್ವಿ. ಇದು ತಂಡ 1, ಇದು ತಂಡ 2, ತಂಡ 3 ಹಾಗೂ ತಂಡ 4. 4 ಜನ ವಿದ್ಯಾರ್ಥಿಗಳ ತಂಡವನ್ನು ಮಾಡಿದ್ದೀವಿ. ಇಲ್ಲಿ ನಾವು ಒಂದು ಆಟದ ರೂಪದಲ್ಲಿ ಅಥವಾ ಒಂದು ಚಟುವಟಿಕೆಯ ರೂಪದಲ್ಲಿ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಮ್ಮ ಸ್ಟೂಡೆಂಟ್ಸು ಫಸ್ಟ್ ಟೀಮ್ನವರು ಅವರಿಗೆ ಸುಮಾರು 1 ನಿಮಿಷ ನಾವು ಏನು ಮಾಡ್ತೇವೆ ಅಂದರೆ ಸಮಯಾವಕಾಶವನ್ನು ಕೊಡ್ತೀವಿ. 1 ಮಿನಿಟ್ ಟೈಮ್ ಹೌದಾ. 1 ಮಿನಿಟ್ ಟೈಮ್ ಒಳಗ ಇಲ್ಲಿ ಏನು ಆಹಾರ ಪದಾರ್ಥಗಳಾದವು ಅವ್ರಿಗೆ ಏನು ಇಷ್ಟ ಆಗ್ತವೋ ಅವುಗಳನ್ನು ಅವರು ತಮಗೆ ಎಷ್ಟು ಸಿಗ್ತದೆ, ತಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ತೊಗೊಂಡು ಅವ್ರು ಏನು ಮಾಡ್ಬೋದು, ತಿನ್ಬೋದು. ಅವ್ರು ಇಷ್ಟ ತಿನ್ಬೇಕು ಇಷ್ಟ ತಿನ್ಬೇಕು ಅಂತೇಳಿ ರಿಸ್ಟ್ರಿಕ್ಷನ್ ಇರುವುದಿಲ್ಲ. ಓಕೆ, 1 ನಿಮಿಷ ಸಮಯ ಮುಗಿದ ನಂತರ ನಾವೇನು ಮಾಡ್ತೇವೆ ಅಂದರೆ ಟೀಮ್ ನಂಬರ್ 2 ಇವರಿಗೆ ಅವಕಾಶ ಕೊಡ್ತೀವಿ. ತಮ್ಮ ಟೈಮ್ ತಮಗೆ ಅವಕಾಶ ಇದ್ದಾಗ ಅವ್ರು ತಿನ್ಬೇಕು. ಅವ್ರಿಗೂ ಲಿಮಿಟ್ ಇರೋದಿಲ್ಲ, ಅಷ್ಟೂ ಇದ ಒಂದೇ ಟೀಮ್ ತಿನ್ಬೋದು ಅಥವಾ ಸ್ವಲ್ಪನ ತಗೋಬೋದು, ಅವ್ರ ಇಚ್ಛೆಗೆ ಬಿಟ್ಟದ್ದು. ನಂತರ ಟೀಮ್ 3ಗೆ ಅವಕಾಶ ಸಿಗ್ತದೆ, ನಂತರ ಟೀಮ್ 4ಗೆ ಅವಕಾಶ ಸಿಗ್ತದೆ, ಮತ್ತೆ ಅವಶ್ಯಕತೆ ಬಿದ್ದರೆ ಟೀಮ್ 5 ರೆಡಿ ಆಕೈತಿ, ಟೀಮ್ 6 ಅನ್ನು ರೆಡಿ ಆಕೈತಿ, ಟೀಮ್ 7 ಅನ್ನು ರೆಡಿ ಆಕೈತಿ. ಈಗ ಸದ್ಯಕ್ಕೆ ನಾವು 4 ಟೀಮ್ ಒಳಗೆ ಈ ಚಟುವಟಿಕೆಯನ್ನು ಮಾಡೋರಿದ್ದೀವಿ. ಇದು ಚಟುವಟಿಕೆ ಮುಗಿದ ನಂತರ ಯಾಕೆ ಈ ರೀತಿ ನಾವು ಟೀಮ್ ವೈಸ್ ಮಾಡಿದ್ದೀವಿ, ಅದರಿಂದ ನಾವು ಏನು ವಿಜ್ಞಾನವನ್ನು ಕಲಿಬೋದು, ಯಾವ ಸಂಗತಿಯನ್ನು ಕಲಿಬೋದು ಅನ್ನುವಂಥದ್ದನ್ನು ನಾವು ನಂತರದಲ್ಲಿ ಅರ್ಥ ಮಾಡ್ಕೋ. ಓಕೆ, ಈಗ ನಾವು ಏನು ಮಾಡಬೇಕು, ಟೀಮ್ 1ಗೆ ನಾವು ಅವಕಾಶವನ್ನು ಕೊಡಬೇಕು. ಓಕೆ, ಟೀಮ್ 1ಗೆ ನಾವು ಅವಕಾಶ ಕೊಡಬೇಕು. ಸುಮಾರು 1 ನಿಮಿಷ ಕಾಲಾವಕಾಶ ಇರ್ತೈತಿ, ಅಷ್ಟು ನೀವು ಎಷ್ಟು ಇಲ್ಲಿ ಬಳಸು ಹಂಗಂತ ನೀವು ನೋಡೋಣ, ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತಿಳಿ. ಓಕೆ ಸರಿ, ಈಗ ಟೀಮ್ 1 ಸಮಯ ಏನಾಗತ್ತೆ ಅಂತಂದ್ರೆ ಪ್ರಾರಂಭ. ಓಕೆ, ಟೀಮ್ 1 ಯುವರ್ ಟೈಮ್ ಸ್ಟಾರ್ಟೆಡ್ ನೌ. ಓಕೆ, ಎಸ್ ಗೋ ಫಾರ್, ವೇಸ್ಟ್ ಮಾಡಬೇಡ ಅವಕಾಶ. ಓಕೆ, ಎಸ್ ಅವರ ಸಮಯ ಐತಿ, ಈಗ ಅವರು ಬಳಸ್ಕೋಬೋದು. ಓಕೆ, ಅವರ ಇಷ್ಟದಷ್ಟು ಸಮಯವನ್ನು ಅವರು ಬಳಸ್ಕೋಬೋದು. ಎಸ್ ಇವರ ಒಂದು ಸಮಯ ಆಲ್ಮೋಸ್ಟ್ ಈಗ ಬಂತು. ಓಕೆ, ಟೀಮ್ 1 ಈಗ ನೀವು ಏನು ಮಾಡಬೇಕು, ಸ್ಟಾಪ್ ಮಾಡಬೇಕು. ಓಕೆ, ಟೀಮ್ 1 ಸ್ಟಾಪ್ ಮಾಡಿದರೆ ನೀವು ಸರಿಬೇಕು. ಸರಿ ರೈಟ್, ಟೀಮ್ 1 ಅವಕಾಶ ಇತ್ತು, ನೀವು ಸರಿಬೇಕು, ಮುಗಿತೀವಿ, ನಿಮ್ಮ ರೋಲ್ ಮುಗಿತೀವಿ. ಈಗ ಟೀಮ್ 2ಗೆ ನಾವು ಚಾನ್ಸ್ ಕೊಡೋಣ, ಅವ್ರಿಗೂ ಸಹಿತ ಸುಮಾರು 1 ನಿಮಿಷ ಟೈಮ್ ಇರ್ತೈತಿ. 1 ನಿಮಿಷದಲ್ಲಿ ಅವ್ರಿಗೆ ಇಷ್ಟ ಬಂದ ಆಹಾರ ಪದಾರ್ಥವನ್ನು ಅವ್ರು ಏನು ಮಾಡ್ಬೋದು, ತಗೋಬೋದು, ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಲ್ಲಿವರೆಗೆ ಟೀಮ್ ಏನಾದ್ರು ರೆಡಿ ಪೊಸಿಷನ್, ಬೋರ್ಡ್ ರೆಡಿ ಪೊಸಿಷನ್ ಆಗಿದೆ. ಓಕೆ, ಟೀಮ್ 2 ಸ್ಟಾರ್ಟ್ ಯುವರ್ ಆಕ್ಟಿವಿಟಿ. ಒಂದು ನಿಮಿಷ ಟೈಮ್ ಇರ್ತೈತಿ.
ಇಂಟು ಈಗ ತಮ್ಮ ಸಮಯ ಇತ್ತು, ಅವರು ಏನ್ ಮಾಡ್ತಾರ ಬಳಸ್ಕೊಳ್ತಾರ. ಓಕೆ, ಈಗ ತಂಡ ಎರಡರ ಸಮಯಾವಕಾಶ ಮುಗಿತು, ಅವರು ತಮ್ಮ ತಮ್ಮ ಜಾಗಗಳಲ್ಲಿ ಹೋಗ್ಬಿಟ್ಟಿರ್ಬೇಕು. ಈಗ ತಂಡ ಮೂರಕ್ಕೆ ಅವಕಾಶ ಕೊಡೋಣ. ಓಕೆ, ತಂಡ ಮೂರು ಎಸ್, ಈಗ ನಿಮ್ಮ ಸಮಯ ಸ್ಟಾರ್ಟ್. ತಂಡ ಮೂರು ಅವರ ಸಮಯ. ಈ ಕಡೆ ಕ್ಯಾಮ್ರಾ ಬೆಂಡ್ ಮಾಡ್ಬೇಡಿ, ಈ ಕಡೆ ಕ್ಯಾಮ್ರಾ ಬೆಂಡ್ ಮಾಡ್ಬೇಡ್ರಿ. ಟೀಮ್ ತ್ರೀ, ಟೀಮ್ ತ್ರೀ ಅವರ ಸಮಯ ಇದೆ, ಅವರು ಬಳಸ್ಕೋಬಹುದು. ಅವರ ಸಮಯ ಕ್ಯಾಮ್ರಾ ಬೆಂಡ್ ಮಾಡ್ಬೇಡಿ, ಈ ಕಡೆ ಬರ. ಓಕೆ, ಈಗ ತಂಡ ಮೂರರ ಸಮಯಾವಕಾಶ ಮುಗಿದಿದೆ, ಈಗ ಕೊನೆಯದಾಗಿಲ್ಲ ತಡಬೇಡಿ. ತಂಡ ನಾಲ್ಕು, ನಾನು ಕ್ಯಾನ್ಸಲ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅವ್ರಿಗೂ ಚಾನ್ಸ್ ಕೊಡೋಣ ಪಾಪ. ಓಕೆ, ಈಗ ತಂಡ ನಾಲ್ಕರ ಸಮಯ ಸ್ಟಾರ್ಟ್ ಆಗತಿ, ಆಮೇಲೆ ತಂಡ ಐದು ರೆಡಿ ಇರಬೇಕು. ಎಸ್, ತಂಡ ನಾಲ್ಕು ಸ್ಟಾರ್ಟ್. ತಂಡ ಐದು ಅವರ ಸಮಯ ಸ್ಟಾರ್ಟ್ ಇದೆ, ಸರಿ ನಾಲ್ಕು, ತಂಡ ನಾಲ್ಕು ಸಮಯ ಇದೆ. ಒಂದು ನಿಮಿಷ ಸಮಯ ಇದೆ. ಒಂದು ನಿಮಿಷ ಸಮಯಾವಕಾಶ. ತಂಡ ನಾಲ್ಕು ಅವರ ಸಮಯವೂ ಸಹಿತ ಈಗೇನಾಗಿದೆ ಮುಕ್ತಾಯ ಆಗಿದೆ. ಎಸ್, ನೀವು ನಿಮ್ಮ ನಿಮ್ಮ ಜಾಗಕ್ಕೆ ಹೋಗ್ಬೇಕು. ಓಕೆ, ತಂಡ ಐದಕ್ಕೆ ಅವಕಾಶ ಸಿಕ್ಕರೆ ಏನಾಗ್ಬೋದು, ನಾಲ್ಕು ಜನ ಯಾರು ಬೇಕಾದ್ರೂ ಬರ್ಬೋದು, ನಾಲ್ಕೇ ಜನ. ಎಸ್, ಈಗಾಗಲೇ ಬಂದವ್ರು ಬರೋಂಗಿಲ್ಲ, ಬಂದವ್ರು ಬರೋಂಗಿಲ್ಲ, ಬಂದವ್ರು ಬರೋಂಗಿಲ್ಲ. ಓಕೆ, ನಿಮ್ ನಿಮ್ಮ ಜಾಗದಲ್ಲಿ ಕುಂದಿರ್ಬೇಕು. ಈಗ ನೋಡ್ರಿ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ನಾವು ಮಾಡಿದ್ವಿ, ಹೌದು. ಈ ಚಟುವಟಿಕೆಯಿಂದ ನಾವು ಏನು ಕಂಡ್ಕೋಬಹುದು ಅನ್ನೋದನ್ನ ನೋಡೋಣ. ನೋಡ್ರಿಲ್ಲೇ, ಮೊದಲು ಏನಾಗಿತ್ತ, ಟೀಮ್ ಒನ್, ಸಾರಿ ಟೀಮ್ ಒನ್, ಟೀಮ್ ಟೂ, ಟೀಮ್ ತ್ರೀ, ಟೀಮ್ ಫೋರ್, ನಾಲ್ಕು ಟೀಮ್ ಮಾಡಿದ್ವಿ. ಟೇಬಲ್ ಮೇಲೆ ಒಂದಿಷ್ಟು ಆಹಾರ ಪದಾರ್ಥಗಳಿಟ್ಟಿದ್ವಿ, ಒಂದಿಷ್ಟು ಶೇಂಗಾ, ಕಡಲೆ ಬೀಜ ಅಂತ ಕರೀತಾರೆ, ಹೌದ, ಕಡಲೆ ಬೀಜಗಳ ಒಂದು ಗುಂಪನ್ನು ಇಟ್ಟಿದ್ದೀವಿ, ಒಂದಿಷ್ಟು ಖಾರದ ಚುರುಮರಿ, ನಮ್ಮ ಉತ್ತರ ಕರ್ನಾಟಕ ಚುರುಮರಿ ಬಹಳ ಫೇಮಸ್, ಅವುಗಳನ್ನು ಇಟ್ಟಿದ್ದೀವಿ. ಜೊತೆಗೆ ಪಂಚಮಿಯಲ್ಲಿ ತಯಾರಿಸಿರ್ತಕ್ಕಂಥ ಸಿಹಿ ಬಗೆ ಬಗೆಯ ಉಂಡಿಗಳನ್ನು ಸಹಿತ ಇಟ್ಟಿದ್ವಿ. ಟೀಮ್ ಒನ್ನಕ್ಕೆ ಒಂದು ನಿಮಿಷ ಟೈಮ್ ಕೊಟ್ಟಿತ್ತು, ಏನ್ ಮಾಡ್ರಿ ಅವ್ರ,
ಬಂದ್ರ ಎಲ್ಲರಿಗೂ ಬಹಳ ಇಷ್ಟ ಆಗೋದಂದ್ರ ಈ ಕಾರು ಚುರುಮರಿ ಮತ್ತು ಶೇಂಗಾ. ಫಸ್ಟ್ ಅವಕ್ಕ ಕೈ ಹಾಕಿರೋದು, ತಮಗೆ ಎಷ್ಟು ಬೇಕಷ್ಟ ಕೈ ತುಂಬ ಅದ ಬಾಯಿ ತುಂಬ ಎಲ್ಲಾನು ತಗೊಂಡ್ರು, ಚೆನ್ನಾಗಿ ತಿಂದ್ರು. ಅದ ಸೆಕೆ ಟೀಮ್ ಟು ಅವಾಗ ಆಸೆಯಿಂದ ಕಾಪಾಡ್ ನಿಂತಿತ್ತು, ನಮ್ಗೆ ಬಿಡ್ತಾರ. ಲಕ್ಕಿಲಿ ಟೀಮ್ ಟೂಗನ ಒಂದ್ ಸ್ವಲ್ಪ ಅವಕಾಶ ಸಿಕ್ತ, ಅವರು ಬಂದು ಮೊದಲ ಎಲ್ಲರಿಗೂ ಏನ್ ಇಷ್ಟ ಆಗಿತ್ತಲ್ಲ ಆದ್ರೆ ಅವುಗಳನ್ನೇ ಫಸ್ಟ್ ಖಾಲಿ ಮಾಡಿದ್ರು. ಅದು ಜೊತೆಗೆ ಸ್ವಲ್ಪ ಉಂಡಿಗಳನ್ನ ತಗೊಂಡು ಟೀಮ್ ತ್ರೀ ಬಂದ್ರೆ ಅವ್ರಿಗೆ ಆಪ್ಷನ್ ಇರಲಿಲ್ಲ, ಅವರು ಇಲ್ಲಿ ಇರ್ತಕ್ಕಂತ ಉಂಡಿಗಳನ್ನ ತೆಗೆದುಕೊಂಡ್ರು. ಟೀಮ್ ಫೋರ್ ಅವ್ರಿಗೂ ಅವಕಾಶ ಸಿಕ್ತು, ಬೇರೆ ಏನು ಚಾನ್ಸ್ ಇರಕ್ಕಿಲ್ಲ, ಉಂಡಿ ಮಾತ್ರ ಓದಿದ್ದು. ಎಷ್ಟು ಬೇಕಷ್ಟು ಉಂಡಿಗಳು ತಗೊಂಡ್ರು, ಒಂದ್ ಎರಡು ಏನಾದ್ರು ಕೊನೆಗೆ ಉದು. ಹೌದಾ ಸರಿ. ಹಾಗಾದ್ರೆ ಇಲ್ಲಿ ನಾವು ಏನ್ ಕಂಡ್ಕೋಬಹುದಾಗಿದೆ ನೋಡ್ರಿ, ನಮ್ಮ ನಿಸರ್ಗದವರು. ನಿನ್ನೆ ನಾವು ನಿನ್ನೆ ದಿವಸ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನ್ ತಿಳ್ಕೊಂಡಿ, ಮಾನವನಿಗೆ ಉಪಯುಕ್ತವಾದ ಹೌದಾ ನಿಸರ್ಗದತ್ತವಾಗಿ ದೊರೆಯುವ ವಸ್ತುಗಳನ್ನು ನಾವೇನಂತ ಹೇಳ್ತೀವಿ, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಅವತರವಾಗಿ ಎರಡು ತರ ಮಾಡಿದ್ದೀವಿ ನೋಡ್ರಿ, ಬರೀದಾಗುವ ಸಂಪನ್ಮೂಲಗಳು, ಬರೀದಾಗದ ಸಂಪನ್ಮೂಲಗಳು. ಕೆಲವು ಬರೀದಾಗದ ಸಂಪನ್ಮೂಲಗಳು ನಿಸರ್ಗ ನಮಗೆ ಕೊಟ್ಟದ್ದು. ಹೌದಾ, ಸೂರ್ಯನ ಬೆಳಕು, ನೀರು, ಗಾಳಿ, ಮಣ್ಣು, ವನ್ಯ ಜೀವಿಗಳು ಅಂದ್ರೆ ಕಾಡುಗಳು ಮತ್ತು ಇತರ ವನ್ಯ ಜೀವಿಗಳು, ಇವೆಲ್ಲ ಏನ ಬರೀದಾಗದ ಸಂಪನ್ಮೂಲಗಳಾಗಿವೆ. ಆದ್ರೆ ಕೆಲವೊಂದಿಷ್ಟು ಇದ್ದು ನೋಡ್ರಿ, ಬರೀದಾಗುವ ಸಂಪನ್ಮೂಲಗಳು, ಉದಾಹರಣೆಗೆ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಇವು ಬರೀದಾಗುವ ಸಂಪನ್ಮೂಲ. ಈಗ ಜಾಸ್ತಿ ಬೇಡಿಕೆ ಎದಕ್ಕಿದೆ ಸಂಪನ್ಮೂಲಗಳಲ್ಲಿ, ಜಾಸ್ತಿ ಬೇಡಿಕೆ ಎದಕ್ಕಿದೆ ಇಲ್ಲ ಅಲ್ಲ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟ, ಜಾಸ್ತಿ ಬೇಡಿಕೆ ಯಾವಾಗ ಬರೀದಾಗುವ ಸಂಪನ್ಮೂಲಗಳಿಗೆ ಅಥವಾ ಬರೀದಾಗದ ಸಂಪನ್ಮೂಲಗಳಿಗೆ? ಬರೀದಾಗುವ ಸಂಪನ್ಮೂಲಗಳಿಗೆ, ಅಂದ್ರೆ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ. ಈಗ ಎಲ್ಲ ಕಡೆ ವಾಹನದ ಸಂಖ್ಯೆ ಹೆಚ್ಚಾಗಿದೆ, ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಿದೆ. ಹೌದಾ, ಸೊ ಎಲ್ಲರೂ ಮುಗಿಬಿದ್ದು ನಾವು ಇಲ್ಲಿ ಹೆಂಗ ಇವ್ರು ಬಂದು ಚುಣುಮರಿ ಕೈ ಹಾಕಿಲ್ಲ ಫಸ್ಟ್ ಟೀಮ್, ಕಡಲೆ ಬೀಜ ಕೈ ಹಾಕಿಲ್ಲ, ಶೇಂಗಾ ಕೈ ಹಾಕಿಲ್ಲ, ಹಂಗ ಈಗ ನಾವು ಎಲ್ಲರೂ ಮುಗಿಬಿದ್ದು ಯಾವ್ದಕ್ ಬೆನ್ನತ್ತಿದ್ದೇವೆ, ಈ ಬರೀದಾಗುವ ಸಂಪನ್ಮೂಲಗಳಾದ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲಕ್ಕೆ ಬೆನ್ನತ್ತಿದ್ದೇವೆ. ಒಂದು ತಲೆಮಾರು, ಮೊದಲ ತಲೆಮಾರಿನ ಜನ ಹೆಚ್ಚು ಪ್ರಮಾಣದಲ್ಲಿ ಅವನು ಬಳಸ್ಕೊಂಡ್ರು, ನಂತರದ ತಲೆಮಾರಿನವರು ಬಂದು ಅವನ್ನೇ ಬಳಸ್ಕೊಳ್ತಾರ. ಹೀಗೆ ಮುಂದುವರಿತಾ ಹೋದ್ರೆ ನಂತರದ ತಲೆಮಾರದಲ್ಲಿ ಅವ್ರು ಸಿಗ್ತಾವೇನ್ರಿ? ಈಗ ಹೆಂಗ ಇಲ್ಲಿ ಚುರುಮರಿ ಕಡಲೆ ಬೀಜ ಒಂದೇ ರೌಂಡ್ ಗೆ ಖಾಲಿ ಅದು, ಸೆಕೆಂಡ್ ರೌಂಡ್ ಗೆ ಆಲ್ಮೋಸ್ಟ್ ಖಾಲಿ ಅದು. ಹಂಗ ಈಗ ನಾವು ಬಳಸುವ ದರದಲ್ಲಿ ಒಂದು ಬೇರೆ ಏನಾದ್ರೂ ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಇಂತಹ ಸಂಪನ್ಮೂಲಗಳನ್ನ, ಬರೀದಾಗುವ ಸಂಪನ್ಮೂಲಗಳನ್ನ ಇದೇ ವೇಗದಲ್ಲಿ ಬಳಸ್ತಾ ಹೋದ್ರೆ ಅವು ಸಂಪೂರ್ಣವಾಗಿ ಭೂಮಿಯಿಂದ ಕಣ್ಮರೆ ಆಗ್ತಾವ. ಮುಂದಿನ ತಲೆಮಾರುಗಳಿಗೆ, ನಮ್ಮ ಒಂದು ಮುಂದಿನ ಜನರೇಷನ್ಗಳಿಗೆ ಅವು ಸಿಗದೆ ಹೋಗ್ಬೋದು, ಸಂಪೂರ್ಣವಾಗಿ ಖಾಲಿ ಆಗಬಹುದು. ಇದಕ್ಕೆಲ್ಲ ಕಾರಣ ಮನುಷ್ಯನ ಒಂದು ಆಸೆ ಗುರುಕುತನ ಅಂತ ಹೇಳ್ಬೋದು ನೋಡ್ರಿ. ಈಗ ಅವ್ರು ಏನಿದ್ರು, ಮೊದಲೇ ಟೀಮ್ ನಮ್ ಫ್ರೆಂಡ್ಸ್ ಅನ್ನದಾರ, ನಮ್ಮ ಅಣ್ಣತಮ್ಮರನ್ನ ಅದಾರ, ನಮ್ಮ ಸಹೋದರಿಯರ ಅದಾರ, ಅವ್ರಿಗೂ ಇವೆಲ್ಲ ಐಟಮ್ ಬೇಕಾಗ್ತಾವ, ನಾವು ಹಂಚ್ಕೊಂಡು ತಿನ್ನೋಣ ಅಂತ ಅನ್ಕೊಂಡ ಎಲ್ಲರೂ ಸಮನಾಗಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ರೆ ಬಹುಶಃ ಮುಂದಿನ ತಲೆಮಾರು ನೆಕ್ಸ್ಟ್ ಟೀಮ್ನವರಿಗೇನು ಇಲ್ಲಿ ಇರ್ತಕ್ಕಂತ ಎಲ್ಲಾ ಐಟಮು ಸಿಕ್ತಿದ್ವು. ಅವ್ರು ಆದ್ರೆ ಹಂಗ ಅವ್ರು ವಿಚಾರ ಮಾಡಿರಣ್ಣ, ಹಂಗ ವಿಚಾರ ಮಾಡೋದು. ಇದು ಮನುಷ್ಯನ ಆಸೆ ಬದುಕುತ್ತಾನ ಅಂತ ಹೇಳ್ಬೋದು. ಇದು ನಿಸರ್ಗದಲ್ಲೂ ಆಗತ್ತೆ, ನೇಚರ್ ಒಳಗೂ ಆಗತ್ತೆ. ನಾವು ನಮಗೆ ಅವಕಾಶ ಐತಿ ಇವತ್ತ, ನಾವು ಬಲಿಷ್ಠ ದೇವಿ ಅನ್ನುವಂತ ಕಾರಣಕ್ಕಾಗಿ ನಮ್ಮ ಹತ್ರ ಅಧಿಕಾರ ಇದೆ, ನಾವೇ ಪಾಲಿಟಿಷಿಯನ್, ನಾವೇ ಅಧಿಕಾರಿಗಳು, ನಾವು ಪರ್ಮಿಷನ್ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ನಮ್ಮ ಎಲ್ಲ ಅಧಿಕಾರ, ನಮ್ಮ ಆಸೆ ಬುರುಕುತನ ಬಳಸ್ಕೊಂಡ ಇವತ್ತು ನಾವು ಎಲ್ಲಾ ಸಂಪನ್ಮೂಲಗಳನ್ನ ಕೊಲೆ ಹೊಡೆದದ್ದೇ ಆದ್ರೆ ಮುಂದಿನ ತಲೆಮಾರುಗಳಿಗೆ ಆ ಸಂಪನ್ಮೂಲಗಳು ಸಿಗೋದಿಲ್ಲ. ಅದಕ್ಕೆ ನಾವು ಎಷ್ಟು ಕೊಲೆ ಹೊಡಿಬಹುದು, ಎಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡ್ಬೋದು, ಕೊನೆಗೆ ತಿನ್ನೋದೇ ಎಷ್ಟ ಏನು ಹೊಟ್ಟೆ ಹೌದಾ, ನಾವು ತಿನ್ನೋದೇ ಎಷ್ಟೆ ಹೌದಾ, ಸ್ವಲ್ಪ ಪ್ರಮಾಣ. ಆದ್ರಿಂದ ನಾವು ಏನು ನಮ್ಮ ಜೊತೆ ಸತ್ ಮೇಲೆ ಏನೂ ತೆಗೆದುಕೊಂಡು ಹೋಗೋದಲ್ಲ, ಮತ್ತೆ ಯಾಕೆ ಈ ಅತಿ ಆಸೆ ಬರುತ್ತಾನ, ಇದನ್ನೆಲ್ಲ ಬಿಡಬೇಕು. ಬಿಟ್ಟು ಏನೈತಲ್ಲ, ಮುಂದಿನ ಜನರೇಷನ್ಗೂ ಸಹಿತ ಇವೆಲ್ಲ ಸಂಪನ್ಮೂಲಗಳು ಸಿಗಬೇಕು, ಆ ದೂರ ದೃಷ್ಟಿಕೋನವನ್ನು ಇಟ್ಕೊಂಡು ನಾವೆಲ್ಲರೂ ಬದುಕಬೇಕು, ಅದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಟುವಟಿಕೆ ಆಧಾರಿತ ಬೋಧನೆಯನ್ನು ನಾವಿಲ್ಲಿಗೆ ಮುಗಿಸೋಣ. ಇಲ್ಲಿ ಭಾಗವಹಿಸಿದ ಮತ್ತು ಇವನ್ನೆಲ್ಲ ತಂದಂತಹ ಎಲ್ಲ ವಿದ್ಯಾರ್ಥಿ ವರ್ಗಕ್ಕೂ ಅನಂತ ವಂದನೆಗಳು, ಅನಂತ ಧನ್ಯವಾದ.